ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಸಿಎಂ ಬಿಎಸ್ವೈ ಇಂದು 2020-21 ಸಾಲಿನ ಪರಿಷ್ಕೃತ ಬಜೆಟ್ ಮಂಡನೆ. ಎಸ್ಎಸ್ಎಲ್ಸಿಯಲ್ಲಿ ಪ್ರಥಮ ಸ್ಥಾನ ಪಡೆದ ಎಸ್ಸಿಎಸ್ಟಿ ವಿದ್ಯಾರ್ಥಿಗಳಿಗೆ ಬಂಪರ್, ಫಸ್ಟ್ ಬಂದ ವಿದ್ಯಾರ್ಥಿಗಳಿಗೆ 1 ಲಕ್ಷ ರೂಪಾಯಿ ನೀಡಲಾಗುವುದು. ರಾಜ್ಯ ಬಜೆಟ್ನಲ್ಲಿ ಬಿಎಸ್ವೈಯಿಂದ ಉತ್ತರ ಕರ್ನಾಟಕಕ್ಕೆ ಭರ್ಜರಿ ಕೊಡುಗೆ. ಮಹದಾಯಿ ಯೋಜನೆಗೆ 500 ಕೋಟಿ ಮೀಸಲಿಸಿದ್ದು ಸಂತಸ. ಬೆಳಗಾವಿಯಲ್ಲಿ ರೈತ ಮುಖಂಡರ ಹೇಳಿಕೆ. ಮಕ್ಕಳು ಶ್ರದ್ಧೆಯಿಂದ ಓದಿನ ಕಡೆ ಗಮನ ಕೊಡಿ, ಆತ್ಮವಿಶ್ವಾಸದಿಂದ ಅಭ್ಯಾಸ ಮಾಡಿ. ವಿದ್ಯಾರ್ಥಿಗಳಿಗೆ ಮುಖ್ಯೋಪಾಧ್ಯಾಯರಾದ ಡಾಕ್ಟರ್ ಜಯಶ್ರೀ ಕಿವಿ ಮಾತು. ರಾಯಬಾಗ್ ತಾಲೂಕಿನ ಸುಟ್ಟಟ್ಟಿ ಗ್ರಾಮದಲ್ಲಿ ಜೆಪಿ ಶಿರ್ಗಾಂವ್ಕರ್ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯದ ಪರಮಾನಂದವಾಡಿ ವತಿಯಿಂದ ವಾರ್ಷಿಕ ರಾಷ್ಟ್ರೀಯ ಸೇವಾ ಯೋಜನಾ ಶಿಬಿರ ನಡೆಸಲಾಯಿತು. ಹೆಣ್ಣೆಂದು ಕರೀತರೆ ಶಾಲೆಯೊಂದು ತೆರೆದಂತೆ, ಕಾಡು ಬೆಳೆಸಿ ನಾಡು ಉಳಿಸಿ ಎಂಬ ವಿವಿಧ ಘೋಷಣೆಗಳನ್ನು ಕೂಗುವುದರ ಮೂಲಕ ಅಭಿಯಾನ ಕೈಗೊಂಡರು. ದತ್ತು ಗ್ರಾಮದ ಸುಟ್ಟಟ್ಟಿಯಲ್ಲಿ ಸತತ 6 ದಿನಗಳ ಕಾಲ ಗ್ರಾಮದಲ್ಲಿ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡಲಾಯಿತು. ಎನ್ಎಸ್ಎಸ್ ಸಂಯೋಜಕ ಡಿಎಂ ದುರ್ದುಂಡಿ ಮಾತನಾಡಿ, ಸೇವಾ ಯೋಜನಾ ಶಿಬಿರ ಅತ್ಯಂತ ಯಶಸ್ವಿ ಕಾರ್ಯಕ್ರಮವಾಗಿದ್ದು, ಜನರಲ್ಲಿ ಪರಿಸರ ಕಾಳಜಿ, ಒಳ್ಳೆಯ ತಿಳುವಳಿಕೆ, ಜಲ ಸಂರಕ್ಷಣೆ, ಗ್ರಾಮಸ್ಥರಲ್ಲಿ ಹಾಗೂ ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ಮೂಡಿಸುವ ಕಾರ್ಯ, ರೋಗ ರುಜಿನಿಗಳ ನಿವಾರಣಾ ಕ್ರಮ, ಶೌಚಾಲಯಗಳ ನಿರ್ಮಾಣ ಹಾಗೂ ಅದರ ಪ್ರಯೋಜನಗಳನ್ನು ಜನರಿಗೆ ತಿಳಿಸಲಾಯಿತು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕೆಎಂ ರಾಂಪುರೆ, ಚಿದಾನಂದ್, ಎಎಸ್ ಗೌಂಡಿ, ಪ್ರಾಚಾರ್ಯದ ವಿಎಂ ಆಗೇರ್, ವಿವಿ ದಳವಾಯಿ, ಜೈಪಾಲ್ ಬಾಳೋಜಿ ಇದ್ದರು. ಇಂಥ ಕಾರ್ಯಕ್ರಮಕ್ಕೆ ನೀವು ಸಹಕಾರ ಕೊಟ್ಟಿದ್ದೀರಿ ತಿಳ್ಕೊಂಡ ಅವ್ರಿಗೆ ಕೂಡ ತುಂಬಾ ನಮ್ಮ ಪೌಢ ಶಾಲೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಕಾರ್ಯಕಲಾಪಗಳನ್ನು ನಡೆಸುವಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇದು ಬಹಳಷ್ಟು ಸಂತೋಷವನ್ನು ಉಂಟು ಮಾಡುವಂತಹ ಕಾರ್ಯಕ್ರಮ. ಅದೇ ರೀತಿ ವಿದ್ಯಾರ್ಥಿಗಳ ತಿಳುವಳಿಕೆ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಅವರು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಶ್ರಮದಾನ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರೆಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ ಉತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಕಲಾ ಹಾಗೂ ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಪರಮಾನಂದವಾಡಿಯ ಒಂದು ಸಂಯುಕ್ತ ಆಶ್ರಯದಲ್ಲಿ 7 ದಿನಗಳ ಕಾಲ ನಾವು ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರವನ್ನು ದತ್ತು ಗ್ರಾಮವಾಗಿರ್ತಕ್ಕಂಥ ಸುಟ್ಟಟ್ಟಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ನಾವು ಪ್ರತಿ ಇಲ್ಲಿ ಬಂದಿರತಕ್ಕಂಥದ್ದು 28/2/2020 ಬಂದಿರತಕ್ಕಂಥದ್ದು. ಅಲ್ಲಿಂದ ಸುಮಾರು 6 ದಿನಗಳ ಕಾಲ ನಾವು ಇಲ್ಲಿ ತನಕ ಸಾಕಷ್ಟು ಕಾರ್ಯಕ್ರಮಗಳನ್ನು ಗ್ರಾಮಸ್ಥರಿಗೆ ಅರಿವು ಮೂಡಿಸ್ತಕ್ಕಂಥದ್ದನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು. ಆರಂಭದಲ್ಲಿ ನಾವು ಪರಿಸರ ಒಂದು ಕಾಳಜಿಯ ಬಗ್ಗೆ ಗ್ರಾಮಸ್ಥರಿಗೆ ತಿಳಿಸಿಕೊಟ್ಟಿರ್ತಕ್ಕಂಥದ್ದು, ಅದರ ಜೊತೆಗೆ ಜಲದ ಸಂರಕ್ಷಣೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಅಷ್ಟೇ ಅಲ್ಲದೆ ಈ ಶೌಚಾಲಯಗಳನ್ನು ನಿರ್ಮಿಸ್ತಕ್ಕಂಥದ್ದು ಅದರ ಉಪಯೋಗವಾಗಿರ್ತಕ್ಕಂಥದ್ದು, ಮತ್ತು ಅದರ ಜೊತೆಗೆ ಗ್ರಾಮಸ್ಥರಿಗೆ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಕಾನೂನಿನ ಮಹತ್ವವನ್ನು ತಿಳಿಸಿಕೊಟ್ಟಿರ್ತಕ್ಕಂಥದ್ದು, ಅಷ್ಟೇ ಅಲ್ಲದೆ ಈ ಬ್ಯಾಂಕುಗಳ ಮಹತ್ವವನ್ನು ಮತ್ತು ಅಷ್ಟೇ ಅಲ್ಲದೆ ರೋಗ ರುಜಿನಗಳ ಬಗ್ಗೆ ಇರತಕ್ಕಂಥ ಮತ್ತು ಅದಕ್ಕೆ ನಿವಾರಣಾ ಕ್ರಮಗಳನ್ನು, ಅಷ್ಟೇ ಅಲ್ಲದೆ ಗ್ರಾಮಸ್ಥರಿಗೆ ಈ ಪಶುಗಳ ಬಗ್ಗೆ ಮಹತ್ವವನ್ನು ಕೂಡ ನಾವು ನಮ್ಮ ಎನ್ಎಸ್ಎಸ್ ಶಿಬಿರದ ಮೂಲಕ ತಿಳಿಸಿಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಅದಕ್ಕೆ ನಮಗೆ ಇಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಜೈವೀರ್ ಬಾಳೋಜಿ ಸರ್. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ದೇವರಾಜ ಅರಸ್ ಮೆಟ್ರಿಕ್ ನಂತರದ ಹಿಂದುಳಿದ ವರ್ಗದ ಬಾಲಕಿರ ವಸತಿ ನಿಲಯದ ವಿದ್ಯಾರ್ಥಿಗಳು ವಾರ್ಡನ್ ವರ್ತನೆಯ ಬಗ್ಗೆ ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದರು. ಇಂಡಿ ಪಟ್ಟಣದ ಅಗರ್ಖೇಡ್ ರಸ್ತೆಯಲ್ಲಿರುವ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯ ಕೊರತೆ. ವಿಜಯ್ ಕುಮಾರ್ ಅವರಿಗೆ ಹಲವಾರು ಬಾರಿ ಗಮನಕ್ಕೆ ತಂದರೂ ಕ್ಯಾರೆ ಅನ್ನುತ್ತಿಲ್ಲ. ಪ್ರತಿದಿನ ಕಳಪೆ ಮಟ್ಟದ ಕುಡಿಯುವ ನೀರು, ಊಟ, ಕೊಠಡಿ, ಸ್ವಚ್ಛತೆ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಎಂದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಹೋರಾಟ ನ್ಯಾಯ ಬೇಕು.
ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಸರಿಯಾಗಿ ಜನರಿಗೆ ಸ್ಪಂದಿಸಿದ ಕಾರ್ಪೊರೇಷನ್ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಸಿಬ್ಬಂದಿಗಳು. ಮ್ಯಾನೇಜರ್ ಚಂದ್ರಶೇಖರ್ ಪೊಳ್ಳ ಅವರು ಕೆಲಸದ ಸಮಯದಲ್ಲಿ ಕೆಲಸ ಮಾಡದೆ ಅನಗತ್ಯ ಸಮಯ ವ್ಯರ್ಥ ಮಾಡುತ್ತಾರೆ ಎಂದು ಸಾರ್ವಜನಿಕರು ದೂರಿದರು. ಅವು ಏನೋ PMW ಸರ, ನಮಗೂ ಸಂಸಾರ ರೀ, ಆದ್ರೆ ಕೇಳೋಣ ಸರ. ಅವು ಪೆಂಡಿಂಗ್ ಅದಾವು, ರೊಕ್ಕ ಬರಂಗಿಲ್ಲ ಅಂತ ಹೇಳಕತ್ತಾರ. ಆದ್ರೆ ನಾವು ಪಕ್ಕ ಕೇಳಿದಕ್ಕೆ ಏನು ರಿಪ್ಲೈ ತಿಳಿಸಿ ಪಕ್ಕ ಹೇಳಬೇಕ ಸರ್. ಅವು ಎಲ್ಲರೂ ಕಟ್ ಆಗತ್ತೆ ಅಂತ ಹೇಳ್ತಾರೆ ಸರ್. ಈಗ ನಮಗೆ ಗೊತ್ತಿದ್ದಂಗೆ ನಮ್ದು ಅಷ್ಟೇ ಗೊತ್ತಾಗೈತೆ ಸರ್. ಮತ್ತು ಇವ್ರದ್ದು ಗೊತ್ತಾಗಿದೆ ಗೊತ್ತಾಗಿದೆ ಸರ್. ಆಮೇಲೆ ಎಂಟ್ರಿ ಹಾಕು ಮಿಷನ್ ಒಂದೆಲ್ಲ ಐತೆ ಸರ್. ಎಂಟ್ರಿ ಹಾಕು ಮಿಷನ್ ಒಂದೆಲ್ಲ ಒಂದ್ ತಿಂಗಳ ದೇಡ್ ತಿಂಗಳ ಆಗಕ್ಕೆ ಬರ್ತಾರ. ಓಕೆ ಸರ್. ನಮ್ದು ಹಾಲಿನ ಜಮಾ ಅದು 10,098 ರೂಪಾಯಿ ಜಮಾ ಆಗಿತ್ತು. ಅವರು 200 ರೂಪಾಯಿ ಕಟ್ ಆಗಿದೆ ಅನ್ನತ್ತ ಸರ್. ನಮಗೆ 700 ರೂಪಾಯಿ ತೆಗೆದು ಕೊಟ್ಟಾರ, 500 ರೂಪಾಯಿ ತಗೊಂಡ. 200 ರೂಪಾಯಿ ಇದಕ್ಕೆ ಏನು ಕಟ್ ಆಗಿತ್ತು? PMW ಅಂತ ಹೇಳಿ ಅವ್ರು ಕಟ್ ಆಗಿದೆ. ಮ್ಯಾನೇಜರ್ ಸಾಹೇಬರು ಕಟ್ ಆಗಿದೆ ಗುರ್ತನಂದ್ರೆ ಏನಾದ್ರು ಜಮಾ ಆಗಿದೆ ಅವ್ರೇನೇನು ಅಂತಿಲ್ಲ. ಈಗ ನಿಮ್ಗೆ ಎಷ್ಟು ದಿವಸ ಈಗ ನಮ್ದು ಒಂದು ತಿಂಗಳು ಬಿಟ್ಟಿದ್ದೆ ನಾವು ಮೆಸೇಜ್ ಬಂದಿದೆ. ಮೆಸೇಜ್ದಲ್ಲಿ 10,098 ರೂಪಾಯಿ ಬಂದಿದೆ. ಅವರು 700 ರೂಪಾಯಿ ತಗೊಂಡಿದ್ದಾರೆ, 500 ರೂಪಾಯಿ ತಗೊಂಡಿದ್ದಾರೆ. PMW ಕಟ್ ಆಗಿದೆ ಅಂತ 800 ರೂಪಾಯಿ ತಗೊಂಡಿದ್ದಾರೆ. ನಗರದ ಹೃದಯ ಭಾಗದಲ್ಲಿ ಬಾಹೇರ್ ಮಕಾನ್ ದರ್ಗಾ ಹಜರತ್ ಅಹಮದ್ ಶಾ ಹಾಗೂ ಹಜರತ್ ಮೊಹಮ್ಮದ್ ಶಾ ಅವರ ಸುಮಾರು 160ನೇ ಗಂಧ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ಶೇಖ್ ಮೊಹಮ್ಮದ್ ಸಾಫ್ ಮಕಾನ್ದಾರ್ ಅವರ ಮನೆಯಿಂದ ಹೊರಟ ಗಂಧ ನಗರದ ವಿವಿಧ ಬೀದಿಯಲ್ಲಿ ಸಂಚರಿಸಿ ನಗರದ ಪ್ರಮುಖ ಶಿವಮೊಗ್ಗ ರಸ್ತೆ ಮೂಲಕವಾಗಿ ಹಳದಕೇರಿ ಇಮಾ ಮೊಹಲ್ಲಾದಿಂದ ಸುಮಾರು 7 ಗಂಟೆಗೆ ದರ್ಗಾ ತಲುಪಿ ಗಂಧ ಏರಿಸಲಾಯಿತು. ನಂತರ ಹಜರತ್ ಮುಫ್ತಿ ಮೊಹಮ್ಮದ್ ಅಖ್ತರ್ ರಜಾವರ್ ಅವರ ಸಾನ್ನಿಧ್ಯದಲ್ಲಿ ತಕ್ರೀರಿ ಕಾರ್ಯಕ್ರಮ ನಡೆಯಿತು ಎಂದು ದರ್ಗಾ ಕಮಿಟಿ ಅಧ್ಯಕ್ಷರಾದ ನಸರುಲ್ಲಾ ಮಕಾನ್ದಾರ್ ಹೇಳಿದರು. ಮಕ್ಕಳು ಶ್ರದ್ಧೆಯಿಂದ ಆತ್ಮವಿಶ್ವಾಸದಿಂದ ಓದಿನ ಕಡೆಗೆ ಗಮನ ಕೊಡಬೇಕು, ಅಂದಾಗ ಉತ್ತಮ ಫಲಿತಾಂಶ ದೊರೆಯುವುದು ಎಂದು ಲಕ್ಷ್ಮೇಶ್ವರ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗೌರುಗಳಾದ ಡಾ ಜಯಶ್ರೀ ಹೇಳಿದರು. ಕೆಪಿಎಸ್ ಜಗದ್ಗುರು ಅನ್ನದಾನೇಶ್ವರ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಹಾಗೂ ಮಹಾಸರಸ್ವತಿ ಪೂಜಾ ಸಮಾರಂಭದಲ್ಲಿ
ಉಪನ್ಯಾಸಕರಾಗಿ ಮಾತನಾಡಿದ ಅವರು, ಪ್ರತಿಯೊಂದು ಮಕ್ಕಳಲ್ಲಿ ಉತ್ತಮ ಆಲೋಚನೆಗಳು ಹಾಗೂ ಸಾಧನೆಯ ಶಕ್ತಿ ಅಡಗಿರುತ್ತದೆ, ಅದನ್ನು ಜೀವನದಲ್ಲಿ ಸಾರ್ಥಕಪಡಿಸಿಕೊಳ್ಳಬೇಕು ಎಂದರು. ನಂತರ ಶಾಲೆಯಿಂದ ವರ್ಗಾವಣೆಗೊಂಡ ಶಿಕ್ಷಕರಾದ ಎಸ್ ಡಿಲ್ಲಮಾಣಿ ಹಾಗೂ ಪ್ರಕಾಶ್ ಹೂಗಾರಿವರಿಗೆ ಸನ್ಮಾನಿಸಲಾಯಿತು. ಸಭೆಯ ಅಧ್ಯಕ್ಷತೆಯನ್ನ ಪ್ರೌಢಶಾಲೆಯ ಮುಖ್ಯಗುರುಗಳಾದ ಗೌಡನಾಯಕರು ವಹಿಸಿದ್ದರು. ಉದ್ಘಾಟಕರಾಗಿ ಎಸ್ಡಿಎಂಸಿ ಅಧ್ಯಕ್ಷರಾದ ಶಿರಾಜ್ ಯಳವತ್ತಿ ನೆರವೇರಿಸಿದರು. ಮುಖ್ಯ ಅತಿಥಿಗಳಾಗಿ ಪರಸಪ್ಪ ಮುಲ್ಲಾರಿ, ಶಿಕ್ಷಕಿಯರಾದ ಎಸ್ಎಂ ಮನ್ನಾಪುರ್ ಮುಂತಾದವರು ಇದ್ದರು. ನಮ್ಮ ಶಾಲೆಗೆ ಬಂದಾರಂದ್ರೆ ನಾವೆಷ್ಟು ಅದೃಷ್ಟವಂತರಲ್ಲ. ನಿಮಗೆ ನೋವೈತಿ, ಅವ್ರು ನಿನ್ನ ಬಿಟ್ಟು ಬರ್ಬೇಕಾದ್ರೆ ಎಷ್ಟು ನೋವೈತಿ ಅಂತ ನಿಮ್ಗೆ ಆಶ್ಚರ್ಯ ಬಂದ್ರಿ ಗುರುಗಳ. ಪ್ರತಿ ಕ್ಷಣ ನಮ್ ಶಾಲೆ ಇಲ್ರಿ ಅಲ್ಲೇ ಅವ್ರ ಮನಸ್ಸೆಲ್ಲ ಎಲ್ಲಿರುತ್ತೆ. ನನಗನ್ಸುತ್ತೆ ಇಲ್ಲಿರೋ ಶಿಕ್ಷಕರ ದೇಹ ಮಾತ್ರ ಇಲ್ಲ, ಇವ್ರ ಆತ್ಮ ಎಲ್ಲ ನಮ್ ಶಾಲೆಗದ ಒಂದು. ಯಾಕೆ ಅಲ್ಲೇ ಇವ್ರು ಅನ್ಸುತ್ತಾರಲ್ಲ, ಹಾಗೆಲ್ಲ ಗೊತ್ತಾಗ್ಲಿಲ್ಲ ಸರ್. ಆಮೇಲೆ ನಾವ್ ಹತ್ತಿದೀವಿ ನಿಜವಾಗ್ಲು, ನಾವ್ ಹತ್ತಿದೀವಿ, ನಮಗ್ ಹೇಳಿದಲ್ಲ ಸರ್ ಅಂತಂದು. ಇದು ಕೂಡ ನನ್ಗದ್ರು ಕೂಡ ಅಲ್ಲಿ ಅವಾಗ ಅವಾಗ ಬಗೆ ಬಗ ಅಂತ ಅಂತರಾತ್ಮಗಳು ಹೇಳ್ತವು ಯಾರ್ಯಾರ ರೂಪದಲ್ಲಿ. ಬೆಳಗಾವಿಯ ಕಣಬರಗಿ ಬಳಿಯ 200 ಎಕರೆ ಫಲವತ್ತಾದ ಭೂಮಿಯನ್ನ 1 ಇಂಚು ಜಾಗವನ್ನ ಬುಡ ಇಲಾಖೆಗೆ ಬಿಟ್ಟುಕೊಡುವ ಪ್ರಶ್ನೆ ಇಲ್ಲ. ಒಂದು ವೇಳೆ ರೈತರಿಗೆ ವಿನಾಕಾರಣ ತೊಂದರೆ ಕೊಟ್ಟರೆ ಸರ್ಕಾರದ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಉಗ್ರ ಪ್ರತಿಭಟನೆ ಮಾಡುತ್ತದೆ ಎಂದು ರೈತ ಮುಖಂಡ ಚುನಪ್ಪ ಪೂಜಾರಿ ಎಚ್ಚರಿಕೆ ನೀಡಿದ್ದಾರೆ. ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬುಡಾದಿ ಯೋಜನೆ 61 ಖಂಡಿಸಿ ಸರ್ಕಾರಕ್ಕೆ ಹಲವಾರು ಮನವಿ ಮತ್ತು ಪ್ರತಿಭಟನೆ ಮಾಡಿದ್ರು. ಬುಡಾಧಿಕಾರಿಗಳು ಕಣಬರಗಿಯ ರೈತರಿಗೆ ಜಮೀನು ಬಿಟ್ಟುಕೊಡುವಂತೆ ಕಿರುಕುಳ ನೀಡುತ್ತಿರುವುದು ಸರಿಯಲ್ಲ. ಅಲ್ಲದೆ ಈ ಫಲವತ್ತಾದ ಭೂಮಿಯಲ್ಲಿ ಅಪರೂಪದ ಬೆಳೆಯಾದ ಬಾಸುಮತಿ ಭತ್ತ, ಚನ್ನಂಗಿ, ಕಪ್ಪು ವಾಟಾಣಿ ಮತ್ತು ತರಕಾರಿ ಸೇರಿದಂತೆ ಇನ್ನು ಹಲವಾರು ಬೆಳೆಯನ್ನ ಯಾವುದೇ ನೀರಾವರಿ ವ್ಯವಸ್ಥೆ ಇಲ್ಲದೆ ಇಲ್ಲಿನ ರೈತರು ಬೆಳೆಯುತ್ತಿದ್ದಾರೆ. ಅಲ್ಲದೆ ವರ್ಷಕ್ಕೆ 3 ಬೆಳೆಯನ್ನ ಬೆಳೆಯಲಾಗುತ್ತಿದೆ. ಆದರೆ ಬುಡ ಅಧಿಕಾರಿಗಳು ಇಂತಹ ಫಲವತ್ತಾದ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವ ಸಂಬಂಧ ಹೈಕೋರ್ಟ್ಗೆ ಸುಳ್ಳು ಮತ್ತು ತಪ್ಪು ಮಾಹಿತಿ ನೀಡಿದೆ. ಆದ್ದರಿಂದ ಸರ್ಕಾರ ಮಧ್ಯ ಪ್ರವೇಶಿಸಬೇಕೆಂದು ಹೇಳಿದರು. ಸಮಸ್ಯೆಗಳನ್ನ ಮತ್ತು 200 ಎಕರೆ ಕಲಬರಿಗೆ ಉಳಿದಂತ ಜಮೀನಿನ ಸಮಸ್ಯೆಗಳನ್ನ ಸ್ಪಂದನೆ ಮಾಡಿ ರೈತರಿಗೆ ಯಾವುದೇ ತೊಂದರೆ ಆಗದಿದ್ದ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ನಮಗೊಂದು ಆಶ್ವಾಸನೆ ಕೊಟ್ಟರು. ಅದರ ಪ್ರಕಾರವಾಗಿ ಗೂಡಾದವರು ನಿಮ್ಮ ಏನೇ ಸಮಸ್ಯೆ ಇದ್ದರೂ ನೀವು ಸ್ಟ್ರೈಕ್ ಮಾಡಬೇಡ್ರಿ, ಹೋರಾಟ ಮಾಡಬೇಡ್ರಿ, ನಿಮ್ಮ ಸಮಸ್ಯೆಗಳಿಗೆ ನಾವು ಸ್ಪಂದನೆ ಮಾಡ್ತೇವೆ ಅಂತ ಹೇಳಿ ನಮಗೆ ವಿನಂತಿ ಮಾಡಿಕೊಂಡಿದ್ರು. ಆದ್ದರಿಂದ ನಾವು ಹೋರಾಟವನ್ನು ಹಿಂದಕೊಂಡಿದ್ವಿ. ಅವರು 8 ದಿನದಲ್ಲಿ ತಗೋತೇವೆ ಮೀಟಿಂಗನ್ನು ಕಲ್ತ್ಕೊಂಡು ಸಮಸ್ಯೆ ಬಗೆಹರಿಸ್ತೀನಂತ ಇದ್ದರು. ಆದರೆ ಅದು ಬಂದು ಮುಟ್ಟಿದ್ದು 3 ತಿಂಗಳಿಗೆ ಸರ್, ಬಂದು ಮುಟ್ಟಿರುವಂಥದ್ದು 3 ತಿಂಗಳಿಗೆ. ಏನೋ ಹೆಚ್ಚು ಟೈಮ್ ಆದರೂ ಪರವಾಗಿಲ್ಲ, ಮೀಟಿಂಗ್ ಅನ್ನು ಕರೆದ್ರು. ಉತ್ತರ ಭಾರತದ ಕಾಶಿ ಹರಿದ್ವಾರ ಕ್ಷೇತ್ರದಲ್ಲಿ ನಡೆಯುವಂತೆ ಗಂಗಾರತಿಯಂತೆ ದಕ್ಷಿಣ ಭಾರತದ ತುಂಗಭದ್ರಾ ನದಿ ದಟದ ತುಂಗಾರತಿಯನ್ನ ಪ್ರಥಮ ಬಾರಿಗೆ ಬುಧವಾರ ಸಂಜೆ ಹರಿಹರ ಸಮೀಪದ ಕೋಡಿಯಾಲ್ ಹೊಸಪೇಟೆ ಪುಣ್ಯಕೋಟಿ ಮಠದ ಶ್ರೀ ಬಾಲಯೋಗಿ ಜಗದೀಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ ನಡೆಯಿತು. ತುಂಗಭದ್ರಾ ನದಿಯ ದಡದಲ್ಲಿ ಶ್ರೀ ಉಜ್ಜಯಿನಿ ಸಿದ್ದಲಿಂಗರಾಜ ದೇಶಿಕೇಂದ್ರ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಹರಗುರು ಚರಮೂರ್ತಿಗಳ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ರಾಣೆಬೆನ್ನೂರಿನ ಶನೇಶ್ವರ ದೇವಸ್ಥಾನದ 50 ಅರ್ಚಕರು ತುಂಗಾರತಿಯಲ್ಲಿ ಪೂಜಾ ವಿಧಾನವನ್ನು ನಡೆಸಿಕೊಟ್ಟರು. ಸುಮಂಗಲಿಯರು, ಮಕ್ಕಳು ಮತ್ತು ಅಪಾರ ಸಂಖ್ಯೆಯ ಭಕ್ತರು ಭಕ್ತಿ ಭಾವದಿಂದ ಅಡಿಕೆ ತಟ್ಟೆಯಲ್ಲಿ ದೀಪಗಳನ್ನು ಹಚ್ಚಿ ನದಿಯಲ್ಲಿ ಬಿಡುವ ಮೂಲಕ ಪ್ರಥಮ ತುಂಗಾರತಿಯನ್ನು ಸವಿದರು. ಈ ಸಂದರ್ಭದಲ್ಲಿ ಸಿಡಿಮದ್ದುಗಳನ್ನು ಹರಿಸಿದರು. ಈ ಸಂದರ್ಭದಲ್ಲಿ ಉಜ್ಜಯಿನಿಯ ಜಗದ್ಗುರು 1008 ಶ್ರೀ ಸಿದ್ದಲಿಂಗ ರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳು, ಮಾಜಿ ಶಾಸಕ ಎಚ್ಎಸ್ ಶಿವಶಂಕರ್, ಹರಿಹರದ ಶಶಿಕುಮಾರ್ ಸೇರಿದಂತೆ ಅನೇಕರು ಇದ್ದರು. ಪಂಚಾನನ ಮುಖೋದ್ಭೂತ ಪಂಚಾಕ್ಷರಪದೋಪಮ ಪಂಚಸೂತ್ರಕೃತೋ ವಂದೇ ಪಂಚಾಚಾರ್ಯ ಜಗದ್ಗುರು ಪಂಚಾಚಾರ್ಯ ಜಗ ಪಂಚಜ ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್. ಸಿಎಂಬಿಎಸ್ ಯಡಿಯೂರಪ್ಪ 2020-21 ಸಾಲಿನ ಪರಿಷ್ಕೃತ ಬಜೆಟ್ ಮಂಡನೆ ಆರಂಭಿಸಿದ್ದಾರೆ. ಈ ವೇಳೆ ಮಕ್ಕಳಿಗಾಗಿ ವಿಶೇಷ ಬಜೆಟ್ ಮಂಡಿಸಿರುವ ಸಿಎಂ, ಎಸ್ಎಸ್ಎಲ್ಸಿಯಲ್ಲಿ ಪ್ರಥಮ ಸ್ಥಾನ ಪಡೆದ ಎಸ್ಸಿಎಸ್ಟಿ ವಿದ್ಯಾರ್ಥಿಗಳಿಗೆ ಭರ್ಜರಿ ಸಿಹಿ ಸುದ್ದಿ ನೀಡಿದ್ದಾರೆ. ಎಸ್ಎಸ್ಎಲ್ಸಿಯಲ್ಲಿ ಪ್ರಥಮ ಸ್ಥಾನ ಪಡೆದ ಎಸ್ಸಿಎಸ್ಟಿ ವಿದ್ಯಾರ್ಥಿಗಳಿಗೆ 1 ಲಕ್ಷ ರೂಪಾಯಿ ಪ್ರಶಸ್ತಿ ನೀಡಲಾಗುವುದು ಹಾಗೂ ಪ್ರತಿ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೂ ಪ್ರಶಸ್ತಿ ನೀಡಲಾಗುವುದು. ಇದಕ್ಕಾಗಿ 60 ಲಕ್ಷ ರೂಪಾಯಿ ಅನುದಾನ ಮೀಸಲಿಡಲಾಗಿದೆ ಎಂದು ತಿಳಿಸಿದರು.
ಕಿಟ್ಗಳನ್ನು ವಿತರಿಸಲಾಗುವುದು. ಈ ಉದ್ದೇಶಕ್ಕಾಗಿ 1.25 ಕೋಟಿ ಒದಗಿಸಲಾಗುವುದು. ಅಂಧ ತಾಯಿಯಂದಿರಿಗೆ ಮಾಸಿಕ 2,000 ಶಿಶು ಅಲ್ಲಾ ಭತ್ತೆಯನ್ನು ರಾಜ್ಯ ಸರ್ಕಾರ ಮಗುವಿನ ಮೊದಲು 2 ವರ್ಷ ನೀಡುತ್ತಿದೆ. ಈ ಭತ್ತೆಯನ್ನು ಮಕ್ಕಳ ಮೊದಲ 5 ವರ್ಷದವರೆಗೆ ನೀಡಲಾಗುವುದು. 1,00,000 ನೋಂದಾಯಿತ ಕಟ್ಟಡ ಕಾರ್ಮಿಕರು ಮತ್ತು ಅವರ ಕುಟುಂಬದ ಸದಸ್ಯರುಗಳಿಗೆ ಮುಖ್ಯಮಂತ್ರಿಗಳ ಆರೋಗ್ಯ ಸುರಕ್ಷಾ ಯೋಜನೆಯಡಿಯಲ್ಲಿ ಅನುಮೋದಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಲು ಅನುವಾಗುವಂತೆ ಉಚಿತ ಪ್ರೀಪೇಯ್ಡ್ ಹೆಲ್ತ್ ಕಾರ್ಡ್ಗಳನ್ನು ವಿತರಿಸಲಾಗುವುದು. ಗಾರ್ಮೆಂಟ್ ಕಾರ್ಖಾನೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 1,00,000 ಮಹಿಳಾ ಕಾರ್ಮಿಕರಿಗೆ ವನಿತಾ ಸಂಗಾತಿ ಯೋಜನೆಯಡಿ ಮಾಸಿಕ ಬಸ್ ಪಾಸ್ಗಳನ್ನು ಕಾರ್ಖಾನೆ ಮಾಲೀಕರು ಹಾಗೂ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಸಹಾಯಲಾಗಿದೆ. ನಗರ ಪ್ರದೇಶದಲ್ಲಿ ದುಡಿಯುತ್ತಿರುವ ಕಟ್ಟಡ ಕಾರ್ಮಿಕರು ಮತ್ತು ಅವರ ಕುಟುಂಬಗಳಿಗೆ ಆರೋಗ್ಯ ರಕ್ಷಣಾ ನೀಡುವ ದೃಷ್ಟಿಯಿಂದ 10 ಮೊಬೈಲ್ ಕ್ಲಿನಿಕ್ಗಳನ್ನು ಪ್ರಾರಂಭಿಸಲಾಗುವುದು. ರಾಜ್ಯಾದ್ಯಂತ ಕಟ್ಟಡ ಕಾರ್ಮಿಕರು 6 ವರ್ಷದೊಳಗಿನ ಮಕ್ಕಳ ಪಾಲನೆ ಪೋಷಣೆ ಮಾಡಲು ಕಟ್ಟಡ ನಿರ್ಮಾಣ ಸ್ಥಳಗಳಲ್ಲಿ 10 ಸಂಚಾರಿ ಶಿಶುಪಾಲನಾ ಕೇಂದ್ರವನ್ನು ಒಳಗೊಂಡಂತೆ ಒಟ್ಟು 110 ಕಿತ್ತೂರು ರಾಣಿ ಚೆನ್ನಮ್ಮ ಶಿಶುಪಾಲನಾ ಕೇಂದ್ರವನ್ನು ಸ್ಥಾಪಿಸಲಾಗುವುದು. ಪ್ರಸ್ತುತ ಬಳಸಲಾಗುತ್ತಿರುವ ಆಹಾರ ತಂತ್ರಾಂಶವನ್ನು ಉನ್ನತೀಕರಿಸಲಾಗುವುದು. ಕಾನೂನು ಮಾಪನ ಶಾಸ್ತ್ರ ಇಲಾಖೆ ಚಟುವಟಿಕೆ ಮೇಲ್ವಿಚಾರಣೆ ಮತ್ತು ಉಸ್ತುವಾರಿಯನ್ನು ಬಿಗಿಗೊಳಿಸಲು ಈ ಮಾಪನ ತಂತ್ರಾಂಶವನ್ನು ಉನ್ನತೀಕರಿಸಲಾಗುವುದು. 2020-21 ಸಾಲಿನಲ್ಲಿ ಸರ್ವೋದಯ ಮತ್ತು ಕ್ಷೇಮಾಭಿವೃದ್ಧಿ ವಲಯಕ್ಕೆ ಒಟ್ಟಾರೆಯಾಗಿ 72,093 ಕೋಟಿಗಳನ್ನು ಒದಗಿಸಲಾಗುವುದು. ಆರ್ಥಿಕ ಅಭಿವೃದ್ಧಿಗೆ ಪ್ರಚೋದನೆ, ಎಲ್ಲರನ್ನು ಒಳಗೊಂಡ ಅಭಿವೃದ್ಧಿ ನಮ್ಮ ಸರ್ಕಾರದ ಗುರಿಯಾಗಿದೆ. ಇದಕ್ಕಾಗಿ ರಾಜ್ಯದ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾದ ಕೈಗಾರಿಕೆ, ಮೂಲಸೌಕರ್ಯ, ಇಂಧನ ಮೊದಲಾದ ವಲಯಗಳಿಗೆ ಹೂಡಿಕೆ ಆಕರ್ಷಿಸಲು ಆದ್ಯತೆ ನೀಡಲಾಗುವುದು. ಈ ಮೂಲಕ ದುಡಿಯುವ ಕೈಗಳಿಗೆ ಉದ್ಯೋಗ ಒದಗಿಸಲು ಹಾಗೂ ಆರ್ಥಿಕ ಬೆಳವಣಿಗೆಯಲ್ಲಿನ ಪ್ರಾದೇಶಿಕ ಅಸಮಾನತೆ ನಿವಾರಿಸಲು ನಮ್ಮ ಸರ್ಕಾರ ಬದ್ಧವಾಗಿದೆ. ರಾಜ್ಯದ ಪ್ರಾದೇಶಿಕ ಅಸಮತೋಲನವನ್ನು ನಿವಾರಿಸಲು ವಿಶೇಷ ಅಭಿವೃದ್ಧಿ ಯೋಜನೆಯನ್ನು ಬಹು ನಿರೀಕ್ಷಿತಂತೆ ರಾಜ್ಯ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಉತ್ತರ ಕರ್ನಾಟಕಕ್ಕೆ ಬಂಪರ್ ಕೊಡುಗೆ ಕೊಟ್ಟಿದ್ದು, ಮಹದಾಯಿ ಯೋಜನೆಗೆ 500 ಕೋಟಿ ಮೀಸಲಿರಿಸಿದ್ದು ಸಂತಸ ತಂದಿದೆ ಎಂದು ರೈತರು ಹೇಳಿದ್ದಾರೆ. 2020-21 ಸಾಲಿನ 500 ಕೋಟಿ ರೂಪಾಯಿ ಮೀಸಲು ಇರಿಸಿದ್ದಾರೆ. ಈ ಸಂಬಂಧ ಬೆಳಗಾವಿ ಸೇರಿದಂತೆ ಉತ್ತರ ಕರ್ನಾಟಕದ ರೈತರು ಯಡಿಯೂರಪ್ಪನವರಿಗೆ ಜೈಕಾರ ಹಾಕುತ್ತಿದ್ದಾರೆ. ಹಲವು ದಶಕಗಳ ನಿರಂತರ ಹೋರಾಟದ ಫಲವಾಗಿ ಮಹದಾಯಿ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಉತ್ತರ ಕರ್ನಾಟಕ ಭಾಗದ ಜನರಿಗೆ ಕುಡಿಯುವ ನೀರು ಮತ್ತು ನೀರಾವರಿಯ ಮಹದಾಯಿ ಯೋಜನೆಯ ಸಲುವಾಗಿ 500 ಕೋಟಿ ರೂಪಾಯಿ ಹಣ ಇಟ್ಟಿದ್ದು ಸಂತೋಷದ ಸಂಗತಿ ಎಂದು ರೈತರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಮತ್ತು ಕರ್ನಾಟಕ ಇಡೀ ಕನ್ನಡ ಪರ ಎಲ್ಲಾ ಪರ ಸಂಘಟನೆ ಪರವಾಗಿ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೀವಿ. ಯಾಕಂದ್ರೆ ಇದು ಒಂದು ಸಂತೋಷದ ಸುದ್ದಿ. ಮಹದಾಯಿ ಎಷ್ಟೋ ವರ್ಷದ ಇವತ್ತು ನಮಗೆ ಒಂದು ಸ್ಫೂರ್ತಿಯನ್ನು ತಂದತ್ತಿ. ಅದಕ್ಕೆ ತಾವು ಹೆಚ್ಚಿನ ಆದ್ಯತೆ ಕೊಟ್ಟ 500 ಕೋಟಿ ರೂಪಾಯಿಯನ್ನು ತಾವು ಇಟ್ಟಿದ್ದೀರಿ. ಅದಕ್ಕೆ ತಮಗೆ ರೈತರ ಪರವಾಗಿ ಉತ್ಪೂರ್ವಕ ವಂದನೆಯನ್ನು ಹೇಳ್ತಾ ಇದ್ದೀವಿ. ಮಹದಾಯಿ ಏನು ನಮ್ಮ ಪಾಲಿನ ಹಕ್ಕನ್ನು ನೀರು ಪಡೀಲಿಕ್ಕೆ ಸುಮಾರು ಹೋರಾಟವನ್ನು ಎಲ್ಲ ಮಾಡಿದ್ವಿ. ಬೀದಿಗಿಳಿದು ಎಲ್ಲ ದೊಡ್ಡ ಚಳವಳಿ ಮಾಡಿದ್ದಕ್ಕೆ ಎಲ್ಲ ಕನ್ನಡ ಪರ ಮತ್ತು ರೈತ ಪರ ಸಂಘಟನೆಯ ಒಂದು ಹೋರಾಟದ ಫಲವಾಗಿ ಎಲ್ಲ ಪತ್ರಿಕೆ ಮಾಧ್ಯಮದವರ ಪರವಾಗಿ ಇವತ್ತು ನಮಗೆ ನ್ಯಾಯ ಸಿಕ್ಕೈತಿ ಸುಪ್ರೀಂ ಕೋರ್ಟಲ್ಲಿ. ಅದೇ ರೀತಿಯಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಬಜೆಟ್ನಲ್ಲಿ ಕೂಡ ಒಂದು 500 ಕೋಟಿ ರೂಪಾಯಿ ಕಳಸಾ ಮತ್ತು ಬಂಡೋರಿ ನಾಲಾ ಯೋಜನೆಗಳಿಗೆ ಒಂದು ಬಜೆಟ್ ಇಟ್ಟಿದ್ದಾರೆ. ಅವರಿಗೆ ನಾವು ಇಡೀ ನಾಡಿನ ರೈತರು, ಇಡೀ ದೇಶದ ರೈತರು ನಾವು ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಪರ ಮತ್ತು ಕನ್ನಡ ಪರ ಸಂಘಟನೆ ಒಂದು ಅಭಿನಂದನೆ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ರಾಜ್ಯದ ಮುಖ್ಯಮಂತ್ರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನಮಸ್ತೆ. ಇದಾಗಿದ್ದೇವೆ ನ್ಯೂಸ್ ವಿತ್ ಕರ್ನಾಟಕ. ಹೀಗೆ ನೋಡ್ತಾ ಇರಿ.